ಮಳೆಯ ರೌದ್ರ ಅವತಾರಕ್ಕೆ ರಾಜಧಾನಿ ಬೆಂಗಳೂರು ಅಕ್ಷರಶಃ ತತ್ತರಿಸಿ ಹೋಗಿದೆ, ಮುಳುಗು ಹೋಗ್ತಾರೆ. ರಸ್ತೆಗಳೆಲ್ಲವೂ ಕೂಡ ಕಂಪ್ಲೀಟ್ ಕೆರೆ ತರ ಆಗಿ ಟ್ರಾಫಿಕ್ಕು. ವಾಹನ ಸವಾರರಂತೂ ಹೈರಾಣಾಗಿ ಹೋಗಿದ್ದಾರೆ. ಮನೆಗಳಿಗೆ ನೀರು ನುಗ್ಗಿ ಅವಾಂತರಗಳು ಸೃಷ್ಟಿಯಾಗಿ ನಿವಾಸಿಗಳು ಪರದಾಡ್ತಾ ಇದ್ದಾರೆ. ಬೆಂಗಳೂರು ಹೇಳ್ಕೊಳ್ಳೋದಕ್ಕೆ ಮಾತ್ರ ಐಟಿ ಸಿಟಿ, ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ, ಆದರೆ ಮಳೆ ಬಂತು ಅಂತಂದ್ರೆ ದೇವರಿಗೆ ಪ್ರೀತಿ. ಸಿಟಿಯ ಪರಿಸ್ಥಿತಿ ಶಾಂತಿನಗರ, ಮೆಜೆಸ್ಟಿಕ್ಕು, ಯಶವಂತಪುರ, ಬಾಟ್ರಾಯನ್ಪುರ, ರಿಚ್ಮಂಡ್ ಸರ್ಕಲ್ ಸೇರಿದಂತೆ ಬೆಂಗಳೂರಿನ ಹಲವೆಡೆ ಅವಾಂತರಗಳ ಸುರಿಮಳೆ ಆಗಿದೆ. ಧಾರಾಕಾರ ಮಳೆ ಆಗ್ತಾ ಇದೆ, ನಿರಂತರ ಮಳೆ ಆಗ್ತಾ ಇದೆ. ಗುಂಡಿ ಮುಚ್ಚಿತ್ತಲ್ಲ BBMP, ಮೊನ್ನೆ ಅಷ್ಟೇ DK ಶಿವಕುಮಾರ್ ಅವರ ಆರ್ಡರ್ ಮೇರೆಗೆ ಅವೆಲ್ಲವೂ ಕೂಡ ಕಿತ್ತೋಗಿ ಪ್ರತಿಯೊಂದು ಬೆಂಗಳೂರಿನ ಒಂದೊಂದು ರಸ್ತೆಯಲ್ಲೂ ಮಿನಿಮಮ್ 10-20 ಗುಂಡಿ ಬಿದ್ದಿದ್ದಾವೆ. ಮತ್ತೆ ಎಲ್ಲ ರಸ್ತೆಗಳು ಕೂಡ ಕೆರೆ ತರ ಆಗೋಗಿದೆ. ಅದರಲ್ಲೂ ತಗ್ಗು ಪ್ರದೇಶಗಳು, ಅವೈಜ್ಞಾನಿಕ ಕಾಮಗಾರಿಗಳಿಂದ ನಿರ್ಮಾಣ ಆಗಿರುವಂತಹ ಏರಿಯಾಗಳು, ಇದೆಲ್ಲವೂ ಕೂಡ ಕಂಪ್ಲೀಟ್ ನೀರಿನಿಂದ ಮುಳುಗು ಹೋಗ್ತಾ ಇದೆ. ಇಷ್ಟಿಷ್ಟು ಎತ್ತರಕ್ಕೆ 3-5 ಅಡಿವರೆಗೂ ಕೂಡ ನೀರು ನಿಂತ್ಕೊಳ್ತಾ ಇದೆ. ಅದರಲ್ಲೇ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಬೆಂಗಳೂರಿನ ಸಮಸ್ಯೆ ಅಂತೂ ದೇವರಿಗೆ ಪ್ರೀತಿ, ವಿಪರೀತ ಮಳೆ ಆಗ್ತಾ ಇದೆ. ಆದರೆ DK ಶಿವಕುಮಾರ್ ಅವರು ಹೇಳ್ತಾ ಇದ್ರು, ಎಷ್ಟು ಬೇಕಾದರೂ ಮಳೆ ಆಗಲಿ, ಐ ಡೋಂಟ್ ಬಾದರ್ ಅಂತ. ಇಟ್ ಈಸ್ ನಾಟ್ ದಟ್ ಯು ಬಾದರ್ ಸರ್, ನೀವು ಬಾದರ್ ಮಾಡ್ತೀರಾ ಮಾಡಲ್ಲ ಅಂತಲ್ಲ, ಬಟ್ ಅದೇ ರೀತಿ ನಿಮ್ಮ BBMP ಅವರು ಕೂಡ ಜನರಿಗೆ ಸುರಕ್ಷೆಯನ್ನು ನೀಡೋದ್ರಲ್ಲಿ ಅವರು ಕೂಡ ಅಲರ್ಟ್ ಆಗಿರಬೇಕಾಗತ್ತೆ. ಮಳೆ ಬರೋದನ್ನು ಯಾರು ತಪ್ಪಿಸೋಕ್ಕಾಗಲ್ಲ, ಪ್ರಕೃತಿಗೆ ಯಾರು ಬುದ್ಧಿ ಹೇಳೋಕ್ಕಾಗಲ್ಲ, ಅದು ಎಲ್ರಿಗೂ ಗೊತ್ತಿರೋ ವಿಚಾರ. ಬಟ್ ಆದರೆ ಅದರಿಂದ ಪರದಾಡ್ತಾ ಇರುವಂಥ ನಿವಾಸಿಗಳಿಗೆ, ಜನಗಳಿಗೆ ನೀವು ಒಂದಷ್ಟು ಸಹಾಯವನ್ನು ಮಾಡಬೇಕಾಗತ್ತೆ. ಸರ್ಜಾಪುರ ಗಮನಿಸ್ತಾ ಇದ್ದೀರಿ, ಆ ಪೆಟ್ರೋಲ್ ಬಂಕು, ಅಂಡರ್ಪಾಸು ಕಂಪ್ಲೀಟ್ ಮುಳುಗೋಗಿರೋದನ್ನು ನೋಡ್ತಾ ಇದ್ದೀರಿ. ಎಷ್ಟು ಅಡಿ ನೀರು ನಿಂತ್ಕೊಂಡಿದೆ ಅಂತ, ವಿ ಕ್ಯಾನ್ ಟ್ರಾವೆಲ್ ಇನ್ ಅ ಬೋಟ್, ಬೋಟಲ್ಲಿ ಟ್ರಾವೆಲ್ ಮಾಡ್ಬೋದು. ಆ ರೀತಿ ಪರಿಸ್ಥಿತಿ ಇದೆ. ಅಲ್ಲಲ್ಲಿ ಮೋಟ್ರ್ಗಳನ್ನು ಇಟ್ಟು ನೀರನ್ನು ಹೊರಗಡೆ ಹಾಕಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಯಾವುದರ ಎಫೆಕ್ಟ್ ಅಂತ ಹೇಳಿದ್ರೆ, ರಾಜಕಾಲುವೆಗಳನ್ನು ಒತ್ತುವರಿ ಮಾಡಿಕೊಂಡು ಸರಿಯಾಗಿ ನೀರು ಹೋಗೋದಕ್ಕೆ ವ್ಯವಸ್ಥೆ ಮಾಡಿದೆ, ಚರಂಡಿಗಳನ್ನೇ ಮುಚ್ಚಿ ಏನು ನಾವು ಕನ್ಸ್ಟ್ರಕ್ಷನ್ಸ್ ಮಾಡ್ತಾ ಇದ್ದೀವಿ, ಅರ್ಬನೈಸೇಷನ್, ಗ್ಲೋಬಲೈಸೇಷನ್ ಮಾಡ್ತಾ ಇದ್ದೀವಲ್ಲ, ಅದರ ಎಫೆಕ್ಟ್ ಇದು. ಎಷ್ಟೋ ಕಡೆ ಮನೆಗಳಿಗೆ ನೀರು ನುಗ್ಗಿ ಮನೆಯಲ್ಲಿರುವಂಥ ದಾಖಲೆಗಳು, ಪಾತ್ರೆ ಎಲ್ಲವೂ ಕೂಡ ನೀರು ಪಾಲಾಗಿದ್ದಾವೆ. ಬೆಲೆ ಬಾಳುವಂಥ ಎಷ್ಟೋ ವಸ್ತುಗಳು ಜನರು ಕಳ್ಕೊಂಡಿದ್ದಾರೆ ಈ ಮಳೆಯಿಂದ. ಮತ್ತು ಎಲ್ಲ ಕಡೆ ಗುಂಡಿಗಳು, ಎಷ್ಟೋ ಜನ ಮೈಕೈ ಮುರ್ಕೊಂಡಿದ್ದಾರೆ, ಕೈಕಾಲು ಮುರ್ಕೊಂಡಿದ್ದಾರೆ, ಬಿದ್ದು ಎದ್ದು ಗುಂಡಿಲಿ ರಸ್ತೆಯಲ್ಲಿ ಟ್ರಾವೆಲ್ ಮಾಡುವಾಗ. ಇದೆಲ್ಲವೂ ಕೂಡ ಆಗಿದೆ. ರಸ್ತೆ ಗುಂಡಿಗಳ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀರಿ. ಇನ್ನು ಈ ರಸ್ತೆ ಗುಂಡಿಗಳನ್ನು ಸರಿಪಡಿಸೋದಕ್ಕೆ BBMPಗೆ ಇನ್ನೊಂದು 3-4 ವರ್ಷವೇ ಬೇಕೋ ಏನೋ ಗೊತ್ತಿಲ್ಲ. ಸದ್ಯ ಬೆಂಗಳೂರಿನ ಮೆಜೆಸ್ಟಿಕ್ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಎಷ್ಟು ಮಟ್ಟಕ್ಕೆ ಗುಂಡಿ ಬಿದ್ದಿದೆ ಅಂತ ಹೇಳಿದ್ರೆ, ನಾನು ಹೇಳಿದ್ನಲ್ಲ, ಒಂದೊಂದು ರೋಡಲ್ಲೂ ಬೆಂಗಳೂರಿನಲ್ಲಿ ಎಷ್ಟು ರೋಡ್ ಇದೆಯೋ ಒಂದೊಂದು ರೋಡಲ್ಲೂ ಮಿನಿಮಮ್ 20-20 ಗುಂಡಿ ಬಿದ್ದಿದೆ. ಅದು ದೊಡ್ಡ ದೊಡ್ಡ ಗುಂಡಿಗಳು. ಅಂದರೆ ಇವರ ರಸ್ತೆ ಕಾಮಗಾರಿ ಟಾರ್ ಹಾಕಿರೋದು ಎಷ್ಟು ಮಟ್ಟಕ್ಕೆ ಹಾಕಿದ್ದಾರೆ ಅನ್ನೋದು ಇದರಲ್ಲಿ ಗೊತ್ತಾ. ಒಂದು ಮಳೆ ಬಂದರೆ ಹಾಕಿರೋ ಅಷ್ಟು ಟಾರು ಕಿತ್ಕೊಂಡು ಹೋಗ್ತಾ ಇದೆ, ರಸ್ತೆಗಳು ಕಿತ್ಕೊಂಡು ಹೋಗ್ತಾ ಇದ್ದಾವೆ. ಇನ್ನು BBMPಲಿ ಟ್ರಾವೆಲ್ ಮಾಡೋರು ಸಾಕಷ್ಟು ಜನ ಇರ್ತಾರೆ. ಮೊದಲೇ ಗಲೀಜು, ಕಸ ಎಲ್ಲಂದ್ರಲ್ಲಿ ಬಿದ್ದಿರುತ್ತೆ, ಗಾರ್ಬೇಜ್ ಎತ್ತಲ್ಲ ಬೆಂಗಳೂರಿನಲ್ಲಿ, ಗಬ್ಬು ನಾರ್ತಾ ಇದೆ ಅರ್ಧಕ್ಕರ್ಧ ಬೆಂಗಳೂರು. ಮೆಜೆಸ್ಟಿಕ್ನ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಬೆಂಗಳೂರಿನ ಸುಬ್ಬಯ್ಯ ಸರ್ಕಲ್ನಿಂದ ನಮ್ಮ ಪ್ರತಿನಿಧಿ ಮಂಜು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಟ್ರಾಫಿಕ್ ಕೂಡ ಜಾಮ್ ಆಗಿದೆ ಅಲ್ಲಿ. ಮಂಜು, ಮಳೆ ಅಂದ್ರೆ ಒಂದು ಮಳೆ ಬಂದರೆ ಸಾಕು, ರಾಜಧಾನಿ ಬೆಂಗಳೂರಿನ ಪರಿಸ್ಥಿತಿ ಅಧೋಗತಿ ಆಗುತ್ತೆ. ಅಂಥದ್ರಲ್ಲಿ ಕಳೆದ ಒಂದು 10 ದಿನಗಳಿಂದ ನಿರಂತರವಾಗಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಬೆಂಗಳೂರು ನಿಜಕ್ಕೂ ಕೂಡ ಒಂದು ಅರ್ಧ ಬೆಂಗಳೂರು ಮುಳುಗೋಗ್ತದೆ, ಇನ್ನೊಂದು ಅರ್ಧ ರಸ್ತೆಗಳೆಲ್ಲ ಕೆರೆ ಥರ ಆಗೋಗಿದೆ. ಜೊತೆಗೆ ಟ್ರಾಫಿಕ್ ಜಾಮ್ ಬಿಸಿ ಕೂಡ ತಡ್ತಾ ಇದೆ ಜನರಿಗೆ. ಸದ್ಯ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಮಂಜು? ಎಸ್ ಸಿಂಧುರ, ಏನು ಕಳೆದ ರಾತ್ರಿ ಸುರಿದಂತಹ ಭಾರಿ ಮಳೆಯಿಂದಾಗಿ ಬೆಂಗಳೂರು ಒಂದು ಕಡೆ ರಸ್ತೆಗಳೆಲ್ಲ ಕೆರೆ ಆಗಿ ಮುಳುಗಡೆ ಆದರೆ ಇನ್ನು ರಸ್ತೆಗಳಲ್ಲಿ ನೀರು ತುಂಬಿಕೊಂಡಿದೆ, ನೀರಿಂದ ಜನರಿಗೆ ಹೋಗಕ್ಕಾಗ್ತಾ ಇಲ್ಲ. ಸೊ ಹೀಗಾಗಿ ಕಿಲೋಮೀಟರ್ಗಟ್ಟಲೆ ವಾಹನ ಸವಾರರು ಕಿಲೋಮೀಟರ್ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು ನನ್ನ ಬಲಭಾಗದಲ್ಲಿ ನೀವು ನೋಡ್ಬೋದು. ಅಂದರೆ ಇದು ಕಾರ್ಪೊರೇಷನ್ ಕಡೆಯಿಂದ ಬರುವಂತಹ ವಾಹನಗಳು ಕಾರ್ಪೊರೇಷನ್ ಕಡೆಯಿಂದ ಬಂದು ಈ ಕಡೆ ನೇರವಾಗಿ ಶಾಂತಿನಗರ ಡಬಲ್ ರೋಡ್ ಹೋಗುವ ರಸ್ತೆ ಸುಮಾರು ಇದು ಕಿಲೋಮೀಟರ್ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು. ಅಂದರೆ ಇಲ್ಲಿ ಮುಂಭಾಗದಲ್ಲಿ ಏನು ಒಂದು ಡಬಲ್ ರೋಡ್ ಶಾಂತಿನಗರದ ಮಿಷನ್ ರಸ್ತೆಯಲ್ಲಿ ಸುಮಾರು ಒಂದು 3-4 ಅಡಿಯಷ್ಟು ನೀರು ನಿಂತಿದೆ. ಸೊ ಹೀಗಾಗಿ ನೀರು ನಿಂತಿರೋದ್ರಿಂದ ವಾಹನಗಳು ಕೂಡ ಹೋಗಕ್ಕಾಗ್ತಾ ಇಲ್ಲ, ಹೋದರೂ ಕೂಡ ಹರಸಾಹಸ ಪಡ್ಕೊಂಡು ಹೋಗುವಂತಹ
ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಹೀಗಾಗಿ ಈ ನಿಟ್ಟಿನಲ್ಲಿ ಒಂದೊಂದೇ ಗಾಡಿ ಹೋಗ್ತಾರೋದ್ರಿಂದ ಸುಮಾರು ಕಿಲೋಮೀಟರ್ ಗಟ್ಟಲೆ ಇಲ್ಲಿ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು. ಅಂದರೆ ಇಲ್ಲಿ ಒಬ್ಬರನ್ನ ವಾಹನ ಸವಾರನ ಮಾತಾಡಿಸ್ಬೇಕಾದ್ರೆ ಹೇಳ್ತಾ ಇದ್ರು, ಅಂದರೆ ಈ ನಾವು ಬೆಳಗ್ಗೆ ಕೆಲಸಕ್ಕೆ ಹೋಗಬೇಕು, ಟೈಮಿಗೆ ಸರಿಯಾಗಿ ಹೋಗ್ತಾ ಇಲ್ಲ, ಸೊ ಅಷ್ಟೊಂದು ಟ್ರಾಫಿಕ್ ಜಾಮ್ ಆಗಿದೆ ಅಂತೇಳಿ ವಾಹನ ಸವಾರರು ಹೇಳ್ತಾ ಇದ್ರು. ಅಂದರೆ ಬೆಂಗಳೂರಲ್ಲಿ ಪ್ರತಿ ಸಾರಿಯೂ ಕೂಡ ಮಳೆ ಬಂದಾಗ ನಾನಾ ರೀತಿಯ ಅವಾಂತರಗಳು ಸೃಷ್ಟಿಯಾಗ್ತವೆ. ಒಂದು ಕಡೆ ವಾಹನ ಸವಾರರು ಏನು ರಸ್ತೆ ಮೇಲೆ ಓಡಾಡುವಂತಹ ವಾಹನ ಸವಾರರಿಗೆ ರಂಬೆ ಕೊಂಬೆಗಳು ಬಿದ್ದು ಒಂದು ಕಡೆ ಸಮಸ್ಯೆ ಆದರೆ, ಮತ್ತೆ ಮಳೆಯಿಂದಾಗಿ ಅಪಾರ್ಟ್ಮೆಂಟ್ಗಳಿಗೆ ವಿಲ್ಲಾಗಳಿಗೆ ನೀರು ತುಂಬಿ ಜನರು ಕೂಡ ಹೈರಾಣ ಆಗಬೇಕಾಗುತ್ತೆ. ಸೊ ಈಗ ರಸ್ತೆ ಮೇಲೆ ನೀರು ನಿಂತಿರೋದ್ರಿಂದ ನೀವು ನೋಡ್ತಾ ಇರ್ಬೋದು ಸುಮಾರು ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು. ಸೊ ನಾನು ಇಲ್ಲೊಬ್ಬರು ವಾಹನ ಸವಾರನ್ನ ಮಾತಾಡ್ತೀನಿ. ಸರ್ ಸರ್ ಏನು ಹೇಳ್ತೀರಿ ಸರ್, ಟ್ರಾಫಿಕ್ ಜಾಮ್ ಆಗಿದೆ, ಎಲ್ಲಿಂದ ಬಂದ್ರಿ, ಏನು ಹೇಳ್ತೀರಿ? ನಾವು ಬರ್ತಾ ಇರೋದು ಇದರಿಂದ ಇಲ್ಲಿ ಒಳಗಡೆಯಿಂದ ಫುಲ್ ಜಾಮೇ ಆಗ್ಬಿಟ್ಟಿದೆ ಎಲ್ಲ ಕಡೆ. ಏನಕ್ಕೆ ಹಿಂಗಾಗಿದೆ ಸರ್? ಅದೇ ಮಳೆ ನೀರು ಮಳೆಯಿಂದ ನೀರು ನಿಂತು ತುಂಬಿಕೊಂಡಿದೆ ಎಲ್ಲ ಕಡೆ, ಮಳೆ ಬಂದು ಹಿಂಗಾಗ್ಬಿಟ್ಟಿದೆಯಾ? ಎಲ್ಲಿಂದ ಬಂದ್ರಿ ಸರ್ ನೀವು? ನಾವು ಇಲ್ಲಿ ಕಾರ್ಪೊರೇಷನ್ ಸರ್ಕಲ್. ಸರ್ ಟ್ರಾಫಿಕ್ ಜಾಮ್ ಏನು ಹೇಳ್ತೀರಿ? ಅದೇ ಮಳೆದು ಪ್ರಾಬ್ಲಮ್ಮು. ಹೇಳಿ ಸರ್. ಮಳೆ ಪ್ರಾಬ್ಲಮ್ ಇಂದ ಎಲ್ಲ ಜಾಮ್ ಆಗ್ತಿರೋದು. ಅರ್ಧ ಗಂಟೆಲಿ ಹೋಗೋದು ಒನ್ ಅವರ್ ಆಗುತ್ತೆ. ನಾವು ಜೆ ಪಿನವರು ಹೋಗ್ಬೇಕು, ಕೇರ್ಪುರಮಿಂದ ಬಂದಿದ್ದೀವಿ. ಎಸ್ ನೀವು ಅಂದರೆ ಸುಮಾರು ಅಂದರೆ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ, ಟೈಮಿಗೆ ಸರಿಯಾಗಿ ಕೆಲಸಕ್ಕಾಯಿತು, ಅವ್ರವ್ರ ಕೆಲಸಕ್ಕೆ ಹೋಗ್ಬೇಕಾದಂಥವ್ರು ಹೋಗಕ್ಕಾಗ್ತಾ ಇಲ್ಲ. ಸೊ ಈ ನಿಟ್ಟಿನಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ. ಒಟ್ಟಾರೆ ಬೆಂಗಳೂರಲ್ಲಿ ಮಳೆ ಬಂತು ಅಂದರೆ ನಾನಾ ರೀತಿಯ ಅವಾಂತರಗಳು ಸೃಷ್ಟಿಯಾಗ್ತವೆ. ಸೊ ಹೀಗಾಗಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು. ಸಿಂಧುರ ಮಂಜು, ಈಗ ಸಾಕಷ್ಟು ಜನ ಹೇಳ್ತಾ ಇದ್ರು ಅಲ್ಲಿ ಎಲ್ಲಿಂದ ಕೆ ಆರ್ ಪುರಮಿಂದ ಜೆ ಪಿ ನಗರಕ್ಕೆ ಹೋಗ್ಬೇಕು ಅಂತ ಹೇಳ್ತಾ ಇದ್ರು. ಅವ್ರ ಡಿಸ್ಟೆನ್ಸ್ ಹೇಳ್ತಾ ಇದ್ರೆ ಇಲ್ಲಿ ನಮ್ಗೆ ನೆನೆಸ್ಕೊಂಡ್ರೆ ಹೆಂಗಪ್ಪ ಟ್ರಾವೆಲ್ ಮಾಡ್ತಾರೆ ಅಂತ ಅನ್ಸುತ್ತೆ. ಸಾಕಷ್ಟು ಟ್ರಾಫಿಕ್ ಜಾಮ್ ಸಮಸ್ಯೆ ಉಂಟಾಗಿದೆ, ಗುಂಡಿಗಳ ರಸ್ತೆ ಗುಂಡಿಗಳ ರಸ್ತೆ ಎಲ್ಲ ಗುಂಡಿ ಬಿದ್ದಿದೆ. ಸೊ ಯಾವ್ದ್ರ ಬಗ್ಗೆ ಬಿ ಬಿ ಎಂ ಪಿ ಇಂಥ ಪರಿಸ್ಥಿತಿಲಿ ಯಾವ ಕಡೆ ನೋಡುತ್ತೆ ಯಾವ ಕಡೆ ಬಿಡುತ್ತೆ ಅಂತ ಗೊತ್ತಿಲ್ಲ. ಬಟ್ ಆದರೆ ಈ ಬಿ ಬಿ ಎಂ ಪಿ ಎಷ್ಟು ಮಟ್ಟಕ್ಕೆ ತಯಾರಾಗಿದೆ ಇದಕ್ಕೆ ಅನ್ನೋದು ಕೂಡ ಪ್ರಶ್ನೆನೇ ಇಲ್ಲಿ. ಬಟ್ ವಾಹನ ಸವಾರರಂತೂ ಹೈರಾಣ ಆಗಿದ್ದಾರೆ. ಇನ್ನೊಂದಷ್ಟು ಜನ ಮಾತನಾಡಿಸುವಂಥ ಪ್ರಯತ್ನ ಮಾಡ್ಬೋದಾ? ಹೇಗೆ? ಎಸ್ ಖಂಡಿತ ಸಿಂಧುರ, ನೀವು ನೋಡ್ತಾ ಇರ್ಬೋದು ವಾಹನಗಳು ಕೇವಲ ಅಂದರೆ ಎಲ್ಲೋ ಒಂದೊಂದು ಈಗ ನಿಧಾನಕ್ಕೆ ಗಾಡಿಗಳು ಮೂವ್ ಆಗ್ತಿರುವಂಥದ್ದು. ಅಂದರೆ ನೀವು ಹೇಳಿದಾಗೆ ಏನಾದರೂ ಕೇರ್ಪುರಮಿಂದ ಬರ್ತಾ ಇದ್ದಾರೆ, ಒಂದು ವೇಳೆ ಇಂಥ ಸಮಯದಲ್ಲಿ ಒಂದು ವೇಳೆ ಏನಾದರೂ ಆಂಬುಲೆನ್ಸ್ ಬಂದರೆ ಆಂಬುಲೆನ್ಸಲ್ಲೂ ಹೋಗೋದಕ್ಕೂ ಕೂಡ ಜಾಗ ಇಲ್ಲ. ಯಾಕಂದರೆ ಸಿಕ್ಕಾಬಟ್ಟೆ ವಾಹನಗಳು, ಅದರಲ್ಲೂ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ. ಹೀಗಾಗಿ ಈ ಎಮರ್ಜೆನ್ಸಿ ಪೇಷೆಂಟ್ ಏನಾದರೂ ಆಂಬುಲೆನ್ಸಲ್ಲಿ ಬಂದರೆ ಈ ರಸ್ತೆಯಲ್ಲಿ ನಿಜಕ್ಕೂ ಕೂಡ ಹೋಗೋದಕ್ಕಾಗಲ್ಲ. ಅಷ್ಟರ ಮಟ್ಟಿಗೆ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು. ನೀವು ನೋಡ್ತಾ ಇದ್ರಿ ಸುಮಾರು ದೂರ, ಸುಮಾರು ಒಂದು 2 ಕಿಲೋಮೀಟರ್ 3 ಕಿಲೋಮೀಟರ್, ಅಂದರೆ ಅಪ್ ಟು ಡಬಲ್ ರೋಡಿಂದ ಶಾಂತಿ ನಗರ ಡಬಲ್ ರೋಡಿಂದ ಅಪ್ ಟು ಕಾರ್ಪೊರೇಷನ್ವರೆಗೂ ಫುಲ್ಲು ಟ್ರಾಫಿಕ್ ಜಾಮ್ ಆಗಿದೆ. ಸೊ ಇಲ್ಲಿನ ವಾಹನ ಸವಾರರು ಕಂಪ್ಲೀಟ್ ಹೈರಾಣ ಆಗಿರುವಂಥದ್ದು. ಆದರೆ ಬಿ ಬಿ ಎಂ ಪಿ ಅಧಿಕಾರಿಗಳು ಅಟ್ಲೀಸ್ಟ್ ರಸ್ತೆಯನ್ನು ಸರಿಪಡಿಸಿದರೆ ವಾಹನಗಳು ಸರಾಗವಾಗಿ ಹೋಗ್ಬೋದಾಯಿತು, ಇಷ್ಟೊಂದು ಟ್ರಾಫಿಕ್ ಜಾಮ್ ಆಗ್ತಾ ಇರಲಿಲ್ಲ. ಸೊ ಇದಕ್ಕೆಲ್ಲದಕ್ಕೂ ಕಾರಣ ಮಳೆ ಆಗಿದೆ. ಮಳೆ ಬಂದು ಯಾವಾಗ ರಸ್ತೆಯಲ್ಲಿ ನೀರು ನಿಂತು, ಸೊ ಹಾಗಾಗಿ ಜನರಿಗೆ ಸಮಸ್ಯೆ ಆಗ್ತಾ ಇದೆ. ನಾನು ಕೇಳಿಸ್ತೀನಿ ಸರ್, ಎಲ್ಲಿಂದ ಬಂದ್ರಿ ಸರ್ ಟ್ರಾಫಿಕ್? ಮಲ್ಲೇಶ್ವರಂ. ಟ್ರಾಫಿಕ್ ಜಾಮ್ ಎಷ್ಟಿದೆ? ಟ್ರಾಫಿಕ್ ಜಾಮ್ ಜಾಸ್ತಿನೇ ಇದೆ. ಏನು ಹೇಳ್ತೀರಿ, ಅರ್ಜೆಂಟ್ ಇತ್ತಾ ಏನು ಹೇಳ್ತೀರಿ? ಅರ್ಜೆಂಟ್ ಇತ್ತು, ಏನು ಮಾಡೋಕ್ಕಾಗುತ್ತೆ ಸರ್? ಹಾಂ. ಓಕೆ, ಮತ್ತೊಬ್ಬರು ವಾಹನ ಸವಾರನ ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ. ಸರ್ ಎಲ್ಲಿಂದ ಬಂದ್ರಿ, ಎಲ್ಲಿ ಹೋಗ್ತಿದ್ದೀರಿ? ಟ್ರಾಫಿಕ್ ಜಾಮ್ ಇದೆಯಲ್ಲ. ಟಿಫನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಆಫೀಸ್ಗೆ ಹೋಗ್ತಾ ಇದ್ದೀನಿ. ಟ್ರಾಫಿಕ್ ಜಾಮ್ ತುಂಬ ಜಾಮ್ ಇದೆ ಸರ್. ಓಕೆ, ಎಲ್ಲಿಂದ ಬಂದ್ರಿ ಸರ್, ಎಲ್ಲಿ ಹೋಗ್ತಿದ್ದೀರಿ? ಇವಾಗ ಜಸ್ಟ್ ಟಿಫನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿಂದ ಬಂದ್ರಿ ಅಂತ? ಪಕ್ಕದ ರೋಡು. ಓಕೆ, ಇಲ್ಲಿ ವಾಹನ ಅಂದರೆ ಆಟೋ ಚಾಲಕರಿದ್ದಾರೆ. ಸರ್ ಟ್ರಾಫಿಕ್ ಜಾಮ್ ಆಗಿದೆ, ಏನು ಹೇಳ್ತೀರಿ? ಹಿಂಗಿದ್ರೆ ಹಿಂಗೆ ಜೀವನ ಮಾಡೋದು? ನೀವು ಒಂದು ಬಾಡಿಗೆ ಹೋದ್ರೆ ಒಂದು ಅವ್ರ ಮುಕ್ಕಾಲು ಅವ್ರ ಆಯ್ತೈತೆ, ಏನು ಮಾಡೋದು ಹೇಳಿ ನೀವೇ. ರಸ್ತೆ ಕಂಪ್ಲೀಟ್ ಅಲ್ಲಿ ರಸ್ತೆ ಮೇಲೆ ನೀರು ನಿಂತಿದೆ. ಸೊ ಹೀಗಾಗಿ ಜಾಮ್ ಆಗಿದೆ. ಆಗಿದೆ, ಏನು ಮಾಡೋ, ಅದೆಲ್ಲ ತಕ್ಷಣ ಕ್ಲಿಯರ್ ಮಾಡ್ಬೇಕಲ್ವಾ? ಯಾರು ಬಂದಿಲ್ಲ, ಸ್ಥಳಕ್ಕೆ ಅಧಿಕಾರಿಗಳೇ ಬಂದಿಲ್ಲ. ಅದು ಯಾರು ಕಂಪ್ಲೀಟ್ ಮಾಡೋರು? ಅದಕ್ಕೆ ಅದೇ ಯಾರು ಮುಂದೆ ಸ್ಟೆಪ್ ಎತ್ತು ಮಾಡ್ದೆ ಇದ್ದಾನೆ, ಎಲ್ಲರಿಗೂ ಪಬ್ಲಿಕ್ ತೊಂದರೆ ಆಗಿಲ್ಲ, ಹೋಗ್ತಾರೆ. ಹಿಂಗೆ ಅಂದರೆ ಹಂಗೇ ಕಷ್ಟನೇ ಕೊಡ್ಬೋದು. ಕೇಳಿ, ಇವ್ರ ಪಕ್ಕದಲ್ಲಿ ಕೇಳಿ, ಹಂಗೆ ಅವ್ರು ಹೇಳ್ತಾರೆ ಸರ್. ನೋಡಿ ಸರ್, ಟ್ರಾಫಿಕ್ ಜಾಮ್ ಆಗೋದ್ರಿಂದ ಆ್ಯಕ್ಚುಲಿ ಸುಗಮವಾಗಿ ಸಂಚಾರ ಮಾಡೋಕ್ಕಾಗಲ್ಲ. ನಾವು ಯಾವುದೇ ಆಫೀಸ್ ಕಚೇರಿಗಳಿಗೆ ಕೆಲಸ ಮಾಡೋಕ್ಕಾಗಲ್ಲ, ಬೇಗನೆ ಹೋಗಿ ಇದೆಲ್ಲ ತೊಂದರೆ ಆಗ್ತಾ ಇದೆ. ಅದರಿಂದ ಏನು ಅಡಚಣೆ ಆಗಿದೆ ಅದನ್ನು ಬೇಗ ತೆರವುಗೊಳಿಸಿ ಅದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ತೀನಿ ನಾನು. ನಿಜಕ್ಕೂ ಕೂಡ ಅಂದರೆ ಪ್ರಯಾಣಿಕರಿಂದ ಹಿಡಿದು ಚಾಲಕರವರೆಗೂ ಕೂಡ ಕಂಪ್ಲೀಟು ಟ್ರಾಫಿಕ್ ಜಾಮ್ ಆಗಿದೆ, ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಸರ್ ಎಲ್ಲಿಂದ ಬಂದ್ರಿ, ಏನು ಹೇಳ್ತೀರಿ? ಟ್ರಾಫಿಕ್ ಜಾಮ್ ಹೆಲ್ಮೆಟ್ ತೆಗಿರಿ ಸರ್. ಇದು ಬಂದು ಒನ್ ಡೇದು ಪ್ರಾಬ್ಲಮ್ ಇಲ್ಲ, ಇದು ರೆಗ್ಯುಲರ್ ಆ್ಯಕ್ಟಿವಿಟಿ ಇದು ಸರ್ನಾ. ಸೊ ನೋಡಿ, ನಾವು ಮೇಕ್ರಿ ಸರ್ಕಲ್ನಿಂದ ಇಲ್ಲಿ ಬರೋದ್ಬೇಕಂದ್ರೆ ಅಷ್ಟು ಟ್ರಾಫಿಕ್ ಇರುತ್ತೆ ನಮ್ಮದು. ಸೊ ರೋಡ್ ಆಲ್ಮೋಸ್ಟ್ ಬಂದು ಚಿಕ್ಕದಾಗಿಬಿಟ್ಟಿದೆ, ಗಾಡಿ ಎಲ್ಲ ಬಂದು ಜಾಸ್ತಿ ಆಗಿಬಿಟ್ಟಿದೆ.
ಸೊ ಗೌರ್ಮೆಂಟ್ ಬಗ್ಗೆ ಇದ್ರ ಬಗ್ಗೆ ಏನಾದರೂ ಒಂದು ಆ್ಯಕ್ಷನ್ ಇಮಿಡಿಯೇಟ್ ತೆಗಬೇಕಾಗುತ್ತೆ. ಇದು ನಂದಲ್ಲ, ಎಲ್ಲರದ್ದು ಸಮಸ್ಯೆ ಇದೆ. ಓಕೆ, ದಟ್ಸ್ ಇಟ್, ಥ್ಯಾಂಕ್ ಯು. ಓಕೆ ಮಂಜು, ಏನು ಹೇಳ್ತೀರಿ, ಏನು ಹೇಳ್ತೀರಿ ಮೇಡಮ್? ನಾನು ಯಶವಂತಪುರದಿಂದ ಬರ್ತಿದ್ದೀನಿ, ಅಲ್ಲಿಂದನೂ ಇದೇ ಥರ ಇದೆ ಟ್ರಾಫಿಕ್ಕು, ಏನಿಲ್ಲ ಅಂದರೂ ಒಂದೂವರೆ ಗಂಟೆ ಆಗುತ್ತೆ ಬರೋಕ್ಕೆ. ಇದಿಷ್ಟು ಅಂದ್ರೆ ಟ್ರಾಫಿಕ್ ಜಾಮ್ ಬಗ್ಗೆ ಇದಿಷ್ಟು ವಾಹನ ಸವಾರರು ಮತ್ತೆ ಪ್ರಯಾಣಿಕರು ಹೇಳ್ತಿರುವಂತದ್ದು ಸಿಂಧರ. ಓಕೆ, ಥ್ಯಾಂಕ್ ಯು ಮಂಜು, ನಿಮ್ಮೆಲ್ಲ ಕಂಪ್ಲೀಟ್ ಗ್ರೌಂಡ್ ರಿಪೋರ್ಟ್ಗಾಗಿ ಥ್ಯಾಂಕ್ ಯು.